ಜಾತಿ ಧರ್ಮದ ಹಂಗಿಲ್ಲದೆ ದೇವರ ದರ್ಶನಕ್ಕೆ ಸಾಲು ಸಾಲಾಗಿ ಬರುತ್ತಿರುವ ಭಕ್ತ ಸಮೂಹ ಈ ದೃಶ್ಯ ಕಂಡು ಬಂದಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಕಡಬಾ ತಾಲೂಕಿನ ಇಚ್ಲಂಪಾಡಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಸೇಂಟ್ ಜಾರ್ಜ್ ಆರ್ಥಡಾಕ್ಸ್ ಸಿರಿಯನ್ ಚರ್ಚ್ನಲ್ಲಿ ಇತಿಹಾಸ ಪ್ರಸಿದ್ಧವಾಗಿರುವ ಕ್ರೈಸ್ತರ ಧಾರ್ಮಿಕ ತಾಣ ಇದು ಈ ಭಾಗದ ಸರ್ವಧರ್ಮದ ಜನರ ಆರಾಧನಾ ಕೇಂದ್ರ ಹೀಗಾಗಿ ಇಲ್ಲಿ ಪ್ರತಿ ವರ್ಷ ನಡೆಯುವ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಜಾತಿ ಧರ್ಮದ ಹಂಗಿಲ್ಲದೆ ಕರಾವಳಿಯ ಜೊತೆಗೆ ರಾಜ್ಯದ ನಾನಾ ಭಾಗದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಇಲ್ಲಿ ನೆಲೆ ನಿಂತಿರುವ ಯೇಸುಸ್ವಾಮಿ ಪವಾಡಗಳನ್ನು ನಡೆಸುವ ಮೂಲಕ ಲಕ್ಷಾಂತರ ಜನರ ಬದುಕಲ್ಲಿ ಬೆಳಕು ಮೂಡಿಸಿದ್ದಾನೆ ಅನ್ನೋದು ಸರ್ವಧರ್ಮದ ಭಕ್ತರ ನಂಬಿಕೆ ಹೀಗಾಗಿ ಒಳಿತನ್ನ ಕಂಡು ಎಲ್ಲಾ ಧರ್ಮೀಯರು ವಾರ್ಷಿಕ ಜಾತ್ರೆಯ ದಿನ ಇಲ್ಲಿಗೆ ಬಂದು ಉರುಳು ಸೇವೆ ಮಾಡುತ್ತಾರೆ ಕಲ್ಲನ್ನು ತಲೆ ಮೇಲೆ ಹೊತ್ತುಕೊಂಡು ಹೋಗಿ ಪ್ರಾರ್ಥನೆ ಮಾಡುತ್ತಾರೆ ಅಷ್ಟೇ ಅಲ್ಲದೆ ಬೆಳ್ಳಿಯ ನಾಗನನ್ನು ಖರೀದಿಸಿ ಅದನ್ನು ಚರ್ಚಿಗೆ ಸಲ್ಲಿಸುವುದು ಸೇರಿದಂತೆ ವಿವಿಧ ಸೇವೆಗಳನ್ನು ಮಾಡಿ ಇಲ್ಲಿ ನಾಗದೋಷ ಪರಿಹಾರ ಮಾಡಿಕೊಳ್ಳುತ್ತಾರೆ ಎಲ್ಲ ಧರ್ಮದವರು ಇಲ್ಲಿಗೆ ಬಂದು ಯೇಸುವಿಗೆ ಪೂಜೆ ಸಲ್ಲಿಸಿ ಕೃತಾರ್ಥರಾಗುತ್ತಾರೆ ಇಲ್ಲಿಗೆ ಬರುವ ಅನ್ಯ ಧರ್ಮದ ಭಕ್ತರಿಗೆ ಧರ್ಮದ ವಿಚಾರದಲ್ಲಿ ಗೊಂದಲಗಳೇ ಇರುವುದಿಲ್ಲ ಎಲ್ಲ ಧರ್ಮದವರು ದೇವರನ್ನ ಆರಾಧಿಸುವ ಮೂಲಕ ಭಾವುಕರಾಗುತ್ತಾರೆ ಹೀಗಾಗಿಯೇ ಇಡೀ ಕರಾವಳಿಯಲ್ಲೇ ಅನ್ಯ ಧರ್ಮೀಯರು ಅತಿ ಹೆಚ್ಚು ಆರಾಧಿಸುವ ಕ್ರೈಸ್ತ ಧಾರ್ಮಿಕ ಕೇಂದ್ರವಾಗಿ ಈ ಏಸು ಮಂದಿರ ಎದ್ದು ನಿಂತಿದೆ ಪವಿತ್ರ ತೀರ್ಥವನ್ನ ಪಡೆದು ಬಳಿಕ ಹರಕೆಯಂತೆ ಎಲ್ಲಾ ಧರ್ಮೀಯರು ಮೇಣದ ಬತ್ತಿಯನ್ನು ಹಚ್ಚಿ ತಮ್ಮ ಇಷ್ಟಾರ್ಥ ಸಿದ್ಧಿಸಿರುವುದಕ್ಕೆ ಯೇಸುವನ್ನ ಸ್ಮರಿಸುತ್ತಾರೆ ಹೀಗಾಗಿ ಈ ಕ್ಷೇತ್ರ ಕರಾವಳಿಯ ಕೋಮು ಸೌಹಾರ್ದತೆಯ ತಾಣವಾಗಿ ಎದ್ದು ನಿಂತಿದೆ ದೊಡ್ಡ ಸರಿಸಲಿ ಹಲವು ತರದ ಹರಕೆಗಳನ್ನು ನಡೆಸ್ತಾ ಇದ್ದಾರೆ ಹಳೆಯ ಕಾಲದಿಂದ ಬಂದು ಬಂದು ಬರ್ತಾ ಇರುವಂತಹ ಹಳೆ ಹರಕೆಗಳು ವಿವಿಧ ರೀತಿಯಲ್ಲಿರುವ ಹರಕೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಜನಗಳು ಅವರು ತಮ್ಮ ತಮ್ಮ ಬೇಡಿಕೆಗಳನ್ನು ದೇವರಲ್ಲಿ ಸಲ್ಲಿಸಿ ಅದು ಯಾವ್ದು ಯಾವರಲ್ಲಿ ತಮಗೆ ಸಿಕ್ಕಿದ ಬೇಡಿಕೆಗಳನ್ನು ಅದಕ್ಕೆ ನಮ್ಮ ಥ್ಯಾಂಕ್ಸ್ ಹೇಳೋ ರೀತಿಯಲ್ಲಿ ತಮ್ಮ ಅರಕೆಗಳನ್ನು ಈಡೇರಿಸ್ತಾ ಇದ್ದಾರೆ ಮೊಣಕಾಲಿನಲ್ಲಿ ಓಡುವುದು ಅಥವಾ ಉರುಳು ಸೇವೆ ಮಾಡುವಂಥದ್ದು ಶಿಲುಬೆ ಹಿಡ್ಕೊಂಡು ಸುತ್ತು ಬರುವಂಥದ್ದು ಅದು ಹಲವು ರೀತಿಯಲ್ಲಿ ಹರಕೆಗಳನ್ನು ಮಾಡ್ತಾ ಇದ್ದಾರೆ ಈಗ ನಮಗೂ ನನ್ನ ಪರ್ಸನಲ್ ಆಗಿ ನನ್ನ ಜೀವನದಲ್ಲೂ ಅನುಭವ ಇತ್ತು ಅದು ದೇವರಿಗೆ ಸಲ್ಲಿಸಿ ಅದನ್ನು ನನ್ನ ನನಗೆ ಆಗಿದ ಅನುಭವಕ್ಕೆ ತಕ್ಕಂತೆ ನಾನು ನನ್ನ ಹರಕೆಗಳನ್ನು ತೀರಿಸಿದ್ದೀನಿ ಇಲ್ಲಿ ಕೇವಲ ಉರುಳು ಸೇವೆ ಮಾತ್ರವಲ್ಲ ಮೊಣಕಾಲ ಮೇಲೆ ನಡೆಯುವುದರ ಮೂಲಕ ಹರಕೆಯನ್ನು ತೀರಿಸುತ್ತಾರೆ ಈ ಹರಕೆಗಳನ್ನು ತೀರಿಸುವ ಮುನ್ನ ಹಿಂದೂ ಸಂಪ್ರದಾಯದ ಪ್ರಕಾರ ನದಿಯಲ್ಲಿ ಮಿಂದು ಬರಬೇಕು ನದಿಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಬಂದು ಹರಕೆಯನ್ನ ಕ್ರೈಸ್ತ ಧರ್ಮಗುರುಗಳ ಮಾರ್ಗದರ್ಶನದಲ್ಲಿ ನಡೆಸಲಾಗುತ್ತದೆ ಇನ್ನು ಇಲ್ಲಿ ಪ್ರಸಾದದ ರೂಪದಲ್ಲಿ ಅಕ್ಕಿ ರೊಟ್ಟಿ ಹಾಗೂ ಕೋಳಿ ಪಲ್ಯವನ್ನು ನೀಡಲಾಗುತ್ತದೆ ಈ ಪ್ರಸಾದವನ್ನ ಕೂಡ ಇಚ್ಲಂಪಾಡಿ ಗ್ರಾಮದ ಎಲ್ಲಾ ಧರ್ಮದ ಜನರೇ ಸೇರಿಕೊಂಡು ತಯಾರಿಸುತ್ತಾರೆ ಕ್ರೈಸ್ತ ಧರ್ಮದ ರೀತಿ ನೀತಿಯಂತೆ ಮೇಣದ ಬತ್ತಿಯನ್ನ ಕೂಡ ದೇವರಿಗೆ ಎಲ್ಲಾ ಧರ್ಮದವರು ಹಚ್ಚುತ್ತಾರೆ ಕೇರಳದಿಂದ ಸಿರಿಯನ್ ಕ್ರಿಶ್ಚಿಯನ್ನರಿಂದ ಈ ಚರ್ಚ್ ಸ್ಥಾಪನೆಯಾಯಿತು ಸಂತ ಜಾರ್ಜ್ ಅವರ ಹೆಸರಲ್ಲಿ ಇಲ್ಲಿ ದೇವರನ್ನ ಸ್ಥಾಪಿಸಲಾಗಿತ್ತು ಅಂದಿನಿಂದ ಸಂತ ಜಾರ್ಜ್ ಪವಾಡಗಳನ್ನ ಮಾಡುತ್ತಾ ಬಂದಿದ್ದು ಇದಕ್ಕೆ ಜನರು ಈ ಚರ್ಚ್ನಿಂದ ಒಳಿತು ಕಾಣುತ್ತಿದ್ದಾರೆ ಎನ್ನುವ ನಂಬಿಕೆ ಇದೆ ಭಕ್ತರು ಕೂಡ ಸಾಗರೋಪಾದಿಯಲ್ಲಿ ಆಗಮಿಸಿ ಧರ್ಮ ಪಕ್ಕಕ್ಕಿಟ್ಟು ಶಾಂತಿಯ ಸಂದೇಶ ಸಾರುವುದೇ ಹೆಮ್ಮೆಯ ವಿಚಾರ ನಿಜಕ್ಕೂ ಈ ಸೌಹಾರ್ದತೆ ಹೀಗೆ ಉಳಿದರೆ ಕರಾವಳಿಯಲ್ಲಿ ಕೋಮು ಕ್ರಿಮಿಗಳ ಅಟ್ಟಹಾಸಕ್ಕೆ ಜನರೇ ಪಾಠ ಕಲಿಸಿದಂತಾಗುವುದು ಮಾತ್ರ ಸತ್ಯ